ಮುಖ್ಯಮಂತ್ರಿಗಳು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಕಂಡ ಒಬ್ಬ ಅಪರೂಪದ ನಾಯಕರು. ಅಹಿಂದ ಚಳವಳಿಯಿಂದ ನಾನು ಅವರ ಅಭಿಮಾನಿಯಾಗಿ ಇವತ್ತು ಅವರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಸದಸ್ಯನಾಗಿ ನಾನು ಎಲ್ಲ ಬೆಳಗಾವಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಅತ್ತಿಲೆ ತಾಲೂಕಿನ ಜನಸಾಮಾನ್ಯರಲ್ಲಿ ಅವರ ಅಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ನಡೆಯುವಂಥ ಅವರ ಒಂದು 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಸಮಾರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಅವರ ಸೇವೆ ಮತ್ತು ಅವರಿಗೆ ದೀರ್ಘಾಯುಷ್ಯವನ್ನು ದೇವರು ಕೊಡಲಿ, ಅವರ ಸೇವೆ ಈ ಕನ್ನಡ ನಾಡಿಗೆ ಮುಂದೆ ದೊರಕಬೇಕು ಅನ್ನುವಂಥದ್ದು ನಾವೆಲ್ಲ ಸೇರಿ ಅವರಿಗೆ ಶುಭ ಹಾರೈಸೋಣ, ನಾವು ದೇವರಲ್ಲಿ ಪ್ರಾರ್ಥಿಸೋಣ ಅಂತೇಳಿ ನಾನು ಈ ಮೂಲಕ, ನನಗೆ ಶಸ್ತ್ರಚಿಕಿತ್ಸೆ ಆಗಿರುವ ಹಿನ್ನೆಲೆಯಲ್ಲಿ ನಾನು ಸಭೆ ಕರೆದು ಅಥವಾ ಎಲ್ಲ ಕಡೆ ಪ್ರವಾಸ ಮಾಡಿ ಹೇಳಲಿಕ್ಕೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಮೂಲಕ ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ತಾವು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸ್ರಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ, ನಮ್ಮ ಮಹಾನ್ ನಾಯಕರಿಗೆ ಒಂದು ಅಭೂತಪೂರ್ವವಾದ ಐತಿಹಾಸಿಕ ಒಂದು ಸಮಾರಂಭ ಯಶಸ್ವಿಗೊಳಿಸಲಿಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.